ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಗಾಂಧಿ ಕುಟುಂಬ ಐವತ್ನಾಲ್ಕು ವರ್ಷಗಳಿಗಿಂತ ಹೆಚ್ಚು ಕಾಲ ಆಡಳಿತ ನಡೆಸಿದೆ ಈ ಗಾಂಧಿ ಕುಟುಂಬಕ್ಕೆ ಮೂಲ ಪುರುಷ ಗಿಯಾಸುದ್ದೀನ್ ಘಾಜಿ ಗಿಯಾಸುದ್ದೀನ್ ಘಾಜಿ ಈತ ಒಬ್ಬ ಸುನ್ನೆ ಮುಸ್ಲಿಂ ಹಾಗಾದ್ರೆ ಆತ ಯಾವುದಕ್ಕೆ ಭಯಪಟ್ಟು ಒಬ್ಬ ಹಿಂದುವಾಗಿ ಬದಲಾಗಬೇಕಾಯಿತು ಗೊತ್ತಾ ನೆಹರು ಹತ್ರ ಪ್ರೈವೇಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿರುವ ಎಂಬ ಮತ ಬರೆದಿರುವ ರೆಮಿನೇಷನ್ಸ್ ಆಫ್ ದಿ ನೆಹರು ಏಜ್ ಎಂಬ ಪುಸ್ತಕದಲ್ಲಿ ನೆಹರು ಅವರ ಮದುವೆ ಸಂಬಂಧಗಳ ಬಗ್ಗೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಅದೇ ಪುಸ್ತಕದಲ್ಲಿ ಇಪ್ಪತ್ತೊಂಬತ್ತನೇ ಚಾಪ್ಟರ್ ನಲ್ಲಿ ಶ್ರೀ ಎಂಬ ಹೆಸರಿನಿಂದ ಇಂದಿರಾ ಗಾಂಧಿ ಅವರಿಗೆ ಮತ್ತು ತಮಗೆ ಇರುವ ಲವ್ ಅಫೇರ್ ಬಗ್ಗೆ ಏನ್ ಹೇಳಿದ್ದಾರೆ ಸೋನಿಯಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರಿಗಿಂತ ಮುಂಚೆ ನಾಲ್ಕು ವರ್ಷಗಳವರೆಗೆ ಒಬ್ಬ ಫುಟ್ಬಾಲ್ ಪ್ಲೇಯರ್ ಜೊತೆ ಪ್ರೀತಿ ಪ್ರೇಮವನ್ನ ನಡೆಸಿ ಯಾಕೆ ಬೇರೆಯಾದ್ರು ಹಾಗೆಯೇ ಸಂಜಯ್ ಗಾಂಧಿ ಅವರು ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಸುನ್ನತಿಯನ್ನ ಯಾಕೆ ಮಾಡಿಸಿಕೊಳ್ಬೇಕಾಗಿ ಬರುತ್ತೆ ಮೂಲತಃ ಮುಸ್ಲಿಂ ಪರಿವಾರದವರಾಗಿದ್ದವರು ಗಾಂಧಿ ಪರಿವಾರವಾಗಿದ್ದು ಯಾಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕ್ರಿಶ್ಚಿಯನ್ ನಿಂದ ಹಿಂದೂಗಳಾಗಿದ್ದು ಯಾಕೆ ಕಾಂಗ್ರೆಸ್ಗೆ ಮುಸ್ಲಿಮರನ್ನ ಕಂಡ ಯಾಕಿಷ್ಟು ಪ್ರೀತಿ ಇಂದಿರಾ ಗಾಂಧಿ ಯಾಕೆ ಮುಸ್ಲಿಂ ಯುವಕರನ್ನ ಮದುವೆಯಾದ್ರು ಹೀಗೆ ಗಾಂಧಿ ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ರಹಸ್ಯವಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಯಾರು ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ ಅಂದ್ರೆ ಲೈಕ್ ಮಾತ್ರ ಕೊಟ್ರ ಲೈಕು ಜೊತೆಗೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಸೋ ಇನ್ಯಾಕ್ ತಡ ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ ಗಾಂಧಿ ಕುಟುಂಬದ ಮೂಲ ಪುರುಷ ಗಿಯಾಸುದ್ದೀನ್ ಘಾಜಿ ಈತ ಒಬ್ಬ ಸುನ್ನಿ ಮುಸ್ಲಿಂ ಜವಾಹರಲಾಲ್ ನೆಹರು ಅವರ ತಂಗಿಯಾದ ಕೃಷ್ಣ ಸಿಂಗ್ ಅವರ ಪ್ರಕಾರ ತಮ್ಮ ತಾತ ಮೊಘಲ್ ಚಕ್ರವರ್ತಿಯಾದ ಬಹದೂರ್ ಶಾ ಜಾಫರ್ ಕಾಲದಲ್ಲಿ ಚೀಫ್ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ ಆದ್ರೆ ಐವತ್ತೇಳರಲ್ಲಿ ಸಿಪಾಯಿ ದಂಗಿಯ ನಂತರ ನೆಕ್ಸ್ಟ್ ಮಂತ್ ಅಂದ್ರೆ ಜೂನ್ ನಿಂದ ಸೆಪ್ಟೆಂಬರ್ ಮಧ್ಯಕಾಲದಲ್ಲಿ ಬ್ರಿಟಿಷರು ದೆಹಲಿಯನ್ನ ಆಕ್ರಮಿಸುತ್ತಾರೆ ಈ ಸಮಯದಲ್ಲಿ ಮೊಘಲ್ ಚಕ್ರವರ್ತಿಯ ಆಧಿಪತ್ಯವನ್ನು ಕಡಿಮೆ ಮಾಡೋಕೆ ಎಷ್ಟೋ ಜನ ಮುಸ್ಲಿಂ ಪ್ರಜೆಗಳನ್ನ ಸಾಯಿಸುತ್ತಾರೆ ಇದರಿಂದ ಗಿಯಾಸುದ್ದೀನ್ ಗಾಜಿ ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ತಮ್ಮ ಹೆಸರನ್ನ ಗಂಗಾಧರ್ ಎಂದು ಹಿಂದೂ ಹೆಸರಿಗೆ ಬದಲಾಯಿಸಿಕೊಂಡು ದೆಹಲಿಯಿಂದ ಆಗ್ರಾಗೆ ಹೋಗ್ತಾರೆ ರಾಬರ್ಟ್ ಹಾರ್ಡಿ ಆಂಡ್ರ್ಯೂ ಬರೆದಿರುವ ಎಲ್ಯಾಮ್ ಫಾರ್ ಇಂಡಿಯಾ ದ ಸ್ಟೋರಿ ಆಫ್ ಮಡಾಮೆ ಪಂಡಿತ್ ಪ್ರಕಾರ ಬಹದೂರ್ ಶಾ ಜಾಫರ್ ಕಾಲದಲ್ಲಿ ಹಿಂದೂ ಮತಕ್ಕೆ ಸೇರಿದ ಕೇವಲ ಇಬ್ಬರು ಮಾತ್ರ ಕೊತ್ವಾಲ್ ನಲ್ಲಿ ಇಡ್ತಾರೆ ಅವರೇ ಬಾಹು ಸಿಂಗ್ ಮತ್ತು ಕಾಶಿನಾಥ್ ಯಾಕಂದ್ರೆ ಆ ಸಮಯದಲ್ಲಿ ಹಿಂದೂಗಳಿಗೆ ಉನ್ನತ ಪದವಿಗಳನ್ನ ಕೊಡ್ತಾ ಇರಲಿಲ್ಲ ಹಾಗೆ ಗಿಯಾಸುದ್ದೀನ್ ಘಾಜಿ ಕುಟುಂಬ ಆಗ್ರಾದಲ್ಲಿರುವ ಒಂದು ಕಾಲುವೆಯ ಪಕ್ಕ ವಾಸ ಮಾಡ್ತಿರ್ತಾರೆ ಸೊ ಹಿಂದಿಯಲ್ಲಿ ಕಾಲುವೆಯನ್ನ ನೆಹರು ಎಂದು ಕರೆಯಲಾಗುತ್ತೆ ಅದಕ್ಕೆ ಆತ ತನ್ನ ಮನೆತನದ ಹೆಸರನ್ನ ನೆಹರು ಅಂತ ಬದಲಾಯಿಸಿಕೊಂಡು ಗಂಗಾಧರ್ ನೆಹರು ಆಗ್ತಾರೆ ನಂತರ ಈತನ ಮಗನಾದ ಮೋತಿಲಾಲ್ ನೆಹರು ಪೂರ್ತಿಯಾಗಿ ಹಿಂದೂ ಆಗಿ ಬದಲಾಗಿ ಬಿಡ್ತಾರೆ ಈ ಮೋತಿಲಾಲ್ ನೆಹರು ಅವರ ಮಗನೇ ಜವಾಹರ್ ಲಾಲ್ ನೆಹರು ನೆಹರು ಅವರು ಕೂಡ ಅಲಹಾಬಾದ್ ನಲ್ಲಿರುವ ಮೇರ್ಗನ್ ಎಂಬ ಒಂದು ರೆಡ್ ಲೈಟ್ ಏರಿಯಾದಲ್ಲಿ ಜನಿಸ್ತಾರೆ ಜವಾಹರ್ ಲಾಲ್ ನೆಹರು ಅವರ ಹತ್ತಿರ ಸೆಕ್ರೆಟರಿ ಆಗಿ ಕೆಲಸ ಮಾಡುತ್ತಿದ್ದ ಎಂಬೋ ಮತೈ ರೆಮಿನೇಷನ್ಸ್ ಆಫ್ ದಿ ನೆಹರು ಏಜ್ ಎಂಬ ಪುಸ್ತಕದಲ್ಲಿ ನೆಹರು ತನ್ನ ಹೆಂಡತಿಯಾದ ಕಮಲಾ ನೆಹರು ಅವರಿಗೆ ಗೊತ್ತಾಗದ ಹಾಗೆ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿರುವ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಹೆಂಡತಿಯಾದ ಅಡ್ವಿನಾ ಮೌಂಟ್ ಬ್ಯಾಟನ್ ಮತ್ತು ಸರೋಜಿನಿ ನಾಯ್ಡು ಅವರ ಮಗಳು ಆದಂತಹ ಪದ್ಮಜಾ ನಾಯ್ಡು ಅವರಂತಹ ಬಹಳಷ್ಟು ಜನರ ಹತ್ತಿರ ವಿವಾಹೇತರ ಸಂಬಂಧವನ್ನ ಮುಂದುವರೆಸುತ್ತಾರೆ ಬನಾರಸ್ನ ಶ್ರದ್ಧಾ ಮಾತಾ ಒಂದು ದಿನ ರಾತ್ರಿ ನೆಹರು ಅವರ ಮನೆಯಿಂದ ಹೊರಗೆ ಬರುತ್ತಿರುವುದನ್ನ ನಾನು ಗಮನಿಸಿದ್ದೇನೆ ಹಾಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ನಲ್ಲಿ ಸುದರ್ಶನ್ ಎಂಬ ಒಬ್ಬ ವ್ಯಕ್ತಿ ಬೆಂಗಳೂರಿನ ಒಂದು ಕಾನ್ವೆಂಟ್ ನಿಂದ ಒಂದು ಬ್ಯಾಗ್ ಅನ್ನು ತಗೊಂಡು ದೆಹಲಿಗೆ ಬರ್ತಾನೆ ಆತ ನೆಹರು ಅವರ ಹತ್ರ ಏನು ಹೇಳ್ತಾನೆ ಅಂದ್ರೆ ಕೆಲವು ದಿನಗಳ ಹಿಂದೆ ನಾರ್ತ್ ಇಂಡಿಯಾದ ಒಬ್ಬ ಆಧ್ಯಾತ್ಮಿಕ ಯುವತಿ ನಮ್ಮ ಕಾನ್ವೆಂಟ್ ಗೆ ಬಂದು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಆ ಮಗುವಿಗೆ ಜನ್ಮ ಕೊಟ್ಟ ಕೆಲವೇ ಕೆಲವು ದಿನಗಳ ನಂತರ ಆಕೆ ಯಾರಿಗೂ ಹೇಳದ ಹಾಗೆ ಅಲ್ಲಿಂದ ಹೋಗ್ತಾರೆ ಆದ್ರೆ ತನ್ನ ಜೊತೆ ತಂದಿರುವ ಈ ಬ್ಯಾಗ್ ಅನ್ನ ಇಲ್ಲೇ ಮರೆತು ಹೋಗಿದ್ದಾಳೆ ಈ ಬ್ಯಾಗ್ ನಲ್ಲಿ ಇರುವ ಲೆಟರ್ಸ್ ಪ್ರಧಾನಿಯಾಗಿರುವ ಜವಾಹರಲಾಲ್ ನೆಹರು ಅವರು ಪ್ರೀತಿಯಿಂದ ಬರೆದಿರುವ ಲವ್ ಲೆಟರ್ಸ್ ಎಂದು ಹೇಳ್ತಾರೆ ಇದಕ್ಕೆ ಕೋಪಗೊಂಡು ನೆಹರು ಅವರು ಏನು ಮಾತನಾಡಿದ ಕೋಪದಿಂದ ಆ ಲೆಟರ್ಸ್ ಎಲ್ಲವನ್ನ ಕೂಡ ಹರಿದು ಬಿಸಾಕ್ತಾರೆ ಈ ಬಗ್ಗೆ ಎಂ ಮತೈ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಈ ವಿವಾಹಿತರ ಸಂಬಂಧಗಳಿಂದಲೇ ನೆಹರು ಅವರು ಡಿ ಅಂದ್ರೆ ಸಿಕ್ಸ್ ವಿಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಗಳಿಂದ ಸತ್ತು ಹೋಗ್ತಾರೆ ಎಂದು ಇಂದಿಗೂ ಕೂಡ ಕೆಲವು ಕಾನ್ಸ್ಪಿರಸಿ ತೇರಿಗಳಿವೆ ಜವಾಹರ್ ಲಾಲ್ ನೆಹರು ಅವರ ಮಗಳು ಇಂದಿರಾ ನೆಹರು ಕ್ಯಾಥರಿನ್ ಫ್ಯಾನ್ಸ್ ಬರೆದಿರುವ ಇಂದಿರಾ ದ ಲೈಫ್ ಆಫ್ ಇಂದಿರಾ ನೆಹರು ಗಾಂಧಿ ಎಂಬ ಪುಸ್ತಕದಲ್ಲಿ ಇಂದಿರಾ ಗಾಂಧಿ ಅವರ ಲವ್ ಅಫೇರ್ ಬಗ್ಗೆ ಬರೆದಿದ್ದಾರೆ ಇಂದಿರಾ ನೆಹರು ಅವರು ಶಾಂತಿಕೇತನದಲ್ಲಿ ಓದ್ತಾ ಇರುವಾಗ ಒಬ್ಬ ಜರ್ಮನಿ ಟೀಚರ್ ಜೊತೆ ಪ್ರೀತಿ ಶುರು ಮಾಡ್ತಾರೆ ಆಕೆ ಪ್ರವರ್ತನೆ ಇಷ್ಟವಾಗದಿದ್ದರಿಂದ ರವೀಂದ್ರನಾಥ್ ಟ್ಯಾಗೂರ್ ಅವರನ್ನ ಹೊರಗೆ ಕಳಿಸ್ಬಿಡ್ತಾರೆ ಜವಾಹರ್ ನೆಹರು ಅವರು ರಾಜಕೀಯದಲ್ಲಿ ಆಗಿದ್ದರಿಂದ ತಾಯಿಯಾಗಿರುವ ಕಮಲಾ ನೆಹರು ಅವರು ಅನಾರೋಗ್ಯಕ್ಕೆ ಗುರಿಯಾಗಿದ್ದರಿಂದ ಇಂದಿರಾ ನೆಹರು ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ತಂದೆ ತಾಯಿ ಪ್ರೀತಿ ಸಿಗೋದಿಲ್ಲ ಈ ಸಮಯದಲ್ಲಿ ನೆಹರು ಅವರ ನಿವಾಸಕ್ಕೆ ವೈನ್ ಸಪ್ಲೈ ಮಾಡ್ತಾ ಇದ್ದ ನವಾಬ್ ಖಾನ್ ಮಗನಾದ ಫಿರೋಜ್ ಖಾನ್ ಜೊತೆ ಪರಿಚಯವಾಗಿ ನಂತರ ಪ್ರೀತಿ ಮಾಡ್ತಾರೆ ಇವರಿಬ್ಬರು ಸೇರಿ ಲಂಡನ್ ಗೆ ಹೋಗಿ ಅಲ್ಲಿ ಒಂದು ಮಸೀದಿಯಲ್ಲಿ ಮುಸ್ಲಿಂ ಸಂಪ್ರದಾಯದ ಪ್ರಕಾರವೇ ಮದುವೆ ಮಾಡ್ಕೊಳ್ತಾರೆ ಇದರಿಂದ ಇಂದಿರಾ ನೆಹರು ಅವರು ತಮ್ಮ ಹೆಸರನ್ನ ಮಹಿಮುನ್ನ ಬೇಗಂ ಎಂದು ಬದಲಾಯಿಸಿಕೊಳ್ತಾರೆ ಈ ವಿಷಯ ತಿಳಿದು ನೆಹರು ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅವರೊಂದಿಗೆ ನನ್ನ ಮಗಳು ಒಬ್ಬ ಮುಸ್ಲಿಂ ಜೊತೆ ಮದುವೆಯಾಗಿದೆ ಇದರಿಂದ ರಾಜಕೀಯವಾಗಿ ಪೆಟ್ಟು ಬೀಳುತ್ತೆ ನೀವೇ ಒಂದು ಪರಿಷ್ಕಾರವನ್ನ ಸೂಚಿಸಬೇಕು ಎಂದು ಗಾಂಧೀಜಿ ಅವರನ್ನ ಬೇಡಿಕೊಳ್ತಾರೆ ಆಗ ಮಹಾತ್ಮ ಗಾಂಧಿ ಅವರು ಫಿರೋಜ್ ಖಾನ್ ಅವರನ್ನ ದತ್ತು ತೆಗೆದುಕೊಳ್ತಾರೆ ಇದರಿಂದ ಫಿರೋಜ್ ಖಾನ್ ಫಿರೋಜ್ ಗಾಂಧಿಯಾಗಿ ಬದಲಾಗಿ ಬಿಡ್ತಾರೆ ನಂತರ ಇವರಿಬ್ಬರಿಗೆ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ದೇಶದಲ್ಲಿ ಮತ್ತೆ ಮದುವೆ ಮಾಡ್ತಾರೆ ಇದರಿಂದ ಇಂದಿರಾ ನೆಹರು ಹೆಸರು ಇಂದಿರಾ ಗಾಂಧಿಯಾಗಿ ಬದಲಾಗಿ ಬಿಡುತ್ತೆ ಇಂದಿಗೂ ಕೂಡ ಅದೇ ಹೆಸರನ್ನ ತಮ್ಮ ಮನೆತನದ ಹೆಸರಾಗಿ ಮುಂದುವರಿಸುತ್ತಾ ಬಂದಿದ್ದಾರೆ ಎಂಬ ಅವರು ಬರೆದಿರುವ ಪುಸ್ತಕದಲ್ಲಿ ಇಪ್ಪತ್ತೊಂಬತ್ತನೇ ಅಧ್ಯಯನದಲ್ಲಿ ಶಿ ಎಂಬ ಹೆಸರಿನಿಂದ ಇಂದಿರಾ ಗಾಂಧಿ ಅವರ ಜೊತೆ ತನಗಿರುವ ಹನ್ನೆರಡು ವರ್ಷದ ಅನುಬಂಧದ ಬಗ್ಗೆ ಹಾಗೂ ಕೆಲವು ರಹಸ್ಯಗಳನ್ನ ಹೇಳ್ಕೊಂಡಿದ್ದಾರೆ ಅವರು ತಮ್ಮ ಪುಸ್ತಕದಲ್ಲಿ ಇಂದಿರಾ ಗಾಂಧಿಯವರು ನನ್ನ ಜೊತೆ ಏನೆಂದು ಹೇಳ್ತಾರೆ ಅಂದ್ರೆ ನಾನು ನಿಮ್ಮ ಜೊತೆ ಸಮಯವನ್ನ ಕಳೆಯಬೇಕು ಅಂತ ಅಂದ್ಕೊಂಡಿದ್ದೇನೆ ನನ್ನನ್ನ ಯಾವುದಾದರೂ ಕಾಡಿಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ದರು ಇದನ್ನು ನಾನು ಒಬ್ಬ ಸ್ತ್ರೀಯರ ಜೊತೆ ಹೇಗೆ ಕಳೀಬೇಕು ಎಂಬುದನ್ನು ನನಗೆ ಅನುಭವವಿಲ್ಲ ಎಂದು ಹೇಳಿ ಾರೆ ಆಗ ಆಕೆ ನನಗೆ ಸೆಕ್ಸ್ ಮತ್ತು ಫಿಮೇಲ್ ಅನೋಟಮಿ ಎಂಬ ಎರಡು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಹೀಗೆ ಇಂದಿರಾ ಗಾಂಧಿಯವರು ಆಗಿನಿಂದ ನನ್ನ ಜೊತೆ ಸಂಬಂಧವನ್ನ ಮುಂದುವರೆಸಿದ್ದಾರೆ ಆದರೆ ಒಂದು ದಿನ ಇಂದಿರಾ ಗಾಂಧಿ ಅವರು ನನ್ನ ಯೋಗ ಗುರುಗಳಾಗಿರುವ ಧೀರೇಂದ್ರ ಬ್ರಹ್ಮಚಾರಿ ಜೊತೆ ಇರುವುದನ್ನ ನಾನು ಗಮನಿಸಿದ್ದೇನೆ ಆಗಿನಿಂದ ಆಕೆಯಿಂದ ನಾನು ದೂರವಾಗಿದ್ದೇನೆ ಎಂದು ಎಂ ಮತೆ ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ ಇಂದಿರಾ ಗಾಂಧಿಯವರ ದೊಡ್ಡ ಮಗನಾದ ರಾಜೀವ್ ಗಾಂಧಿ ಕೇಂಬ್ರಿಡ್ಜ್ ನಲ್ಲಿ ಓದ್ತಿರಬೇಕಾದ್ರೆ ಅದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರುವ ಸೋನಿಯಾ ಮೈನೋ ಎಂಬ ಯುವತಿಯ ಜೊತೆ ಆತನಿಗೆ ಪರಿಚಯ ಶುರುವಾಗುತ್ತೆ ಆ ಪರಿಚಯವೇ ಕೆಲವು ದಿನಗಳ ನಂತರ ಪ್ರೀತಿಯಾಗಿ ಬದಲಾಗುತ್ತೆ ಆದ್ರೆ ಸೋನಿಯಾ ಮೈನೋ ರಾಜೀವ್ ಗಾಂಧಿಗಿಂತ ಮುಂಚೆ ಫ್ರಾಂಕೋ ಲೂಯಿಸನ್ ಎಂಬ ಇಟಾಲಿಯನ್ ಫುಟ್ಬಾಲ್ ಪ್ಲೇಯರ್ ಜೊತೆ ಪ್ರೀತಿಸ್ತಾ ಇರ್ತಾಳೆ ಈತ ಒಂದು ಸಂದರ್ಶನದಲ್ಲಿ ಮಾತನಾಡ್ತಿರ್ಬೇಕಾದ್ರೆ ತಮ್ಮ ಪ್ರೀತಿಯನ್ನ ನಾಲ್ಕು ವರ್ಷದವರೆಗೆ ಮುಂದುವರೆಸಿದ್ವಿ ಆದ್ರೆ ಸೋನಿಯಾ ಇಂಗ್ಲೆಂಡ್ ಗೆ ಹೋದ ನಂತರ ನನ್ನ ಜೊತೆ ಸರಿಯಾಗಿ ಮಾತನಾಡುವುದನ್ನ ಬಿಟ್ಟು ಬಿಡ್ತಾಳೆ ಆಗಿನಿಂದ ದೂರವಿದ್ದೇವೆ ಅಂತ ಹೇಳಿದ್ದಾರೆ ನಂತರ ಇವರಿಬ್ಬರ ವಿವಾಹಕ್ಕೆ ಇಂದಿರಾ ಗಾಂಧಿ ಅವರು ಒಪ್ಪಿಕೊಳ್ಳೋದಿಲ್ಲ ಆದ್ರೆ ಸೋನಿಯಾ ಮೈನೋ ಅವರ ತಂದೆ ತಾಯಿಗಳಾದ ಸ್ಟೀಫನ್ ಮೈನೋ ಮತ್ತು ಪಾವನೋ ಮೈನೋ ರಾಜೀವ್ ಗಾಂಧಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆದರೆ ನಾವು ಮದುವೆ ಮಾಡ್ಕೊಡ್ತೀವಿ ಅಂತ ಕಂಡೀಷನ್ ಇಡ್ತಾರೆ ರಾಜೀವ್ ಗಾಂಧಿ ಅವರಿಗೆ ಬೇರೆ ದಾರಿ ಇಲ್ಲದೆ ತಮ್ಮ ಹೆಸರನ್ನ ರೊಬ್ಯಾಲ್ಟೋ ಎಂದು ಬದಲಾಯಿಸಿಕೊಂಡು ಸೋನಿಯಾ ಮೈನೋ ಅವರನ್ನ ಮದುವೆ ಮಾಡ್ಕೊಳ್ತಾರೆ ಇವರಿಬ್ಬರಿಗೆ ಹುಟ್ಟಿದ ಮಕ್ಕಳೇ ರೌಲ್ ಮತ್ತು ಬಿಯಾಂಕಾ ಆದ್ರೆ ಇಂದಿರಾ ಗಾಂಧಿ ಅವರು ತಮ್ಮ ಕುಟುಂಬ ರಾಜಕೀಯ ಭವಿಷ್ಯತ್ತು ಅಪಾಯದಲ್ಲಿ ಬೀಳುವ ಅವಕಾಶವಿದೆ ಎಂದು ಭಾವಿಸಿ ರಾಜೀವ್ ಗಾಂಧಿ ಮತ್ತು ಕುಟುಂಬವನ್ನ ಭಾರತಕ್ಕೆ ಕರೆತಂದು ಹಿಂದೂ ಸಂಪ್ರದಾಯದ ಪ್ರಕಾರ ಮತ್ತೆ ಮದುವೆಯನ್ನ ಮಾಡ್ತಾರೆ ಇದರಿಂದ ಸೋನಿಯಾ ಮೈನೋ ಸೋನಿಯಾ ಗಾಂಧಿಯಾಗಿ ರೌಲ್ ರಾಹುಲ್ ಗಾಂಧಿಯಾಗಿ ಬಿಯಾಂಕಾ ಪ್ರಿಯಾಂಕಾ ಗಾಂಧಿಯಾಗಿ ತಮ್ಮ ಹೆಸರನ್ನ ಬದಲಾಯಿಸಿಕೊಳ್ತಾರೆ ಇಂದಿರಾ ಗಾಂಧಿಯ ಚಿಕ್ಕ ಮಗನಾದ ಸಂಜಯ್ ಗಾಂಧಿಯ ನಿಜವಾದ ಹೆಸರು ಸಂಜೀವ್ ಗಾಂಧಿ ಈತ ಲಂಡನ್ ನಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಕಾರ್ ಕಳ್ಳತನದ ಕೇಸ್ ನಲ್ಲಿ ಸಿಕ್ಕಿಬಿಡ್ತಾರೆ ಇದರಿಂದ ಆತನ ಪಾಸ್ಪೋರ್ಟ್ ಸೀಸ್ ಮಾಡಿ ಜೈಲಿನಲ್ಲಿ ಹಾಕಿರ್ತಾರೆ ಸಂಜೀವ್ ಗಾಂಧಿಯನ್ನ ಜೈಲಿನಿಂದ ಬಿಡಿಸಿ ಭಾರತಕ್ಕೆ ಕರೆತಿರ್ಬೇಕೆಂದು ಆಗಿನ ಪ್ರೈಮ್ ಮಿನಿಸ್ಟರ್ ಆಗಿರುವ ಇಂದಿರಾ ಗಾಂಧಿ ಅವರು ಲಂಡನ್ ನಲ್ಲಿರುವ ಇಂಡಿಯನ್ ಹೈ ಕಮಿಷನರ್ ಆಗಿರುವ ಕೃಷ್ಣ ಮೆನನ್ ಮೇಲೆ ಪ್ರೆಷರ್ ಅನ್ನ ಹಾಕ್ತಾರೆ ಇದರಿಂದ ಕೃಷ್ಣ ಮೆನನ್ ಸಂಜೀವ್ ಗಾಂಧಿಯ ಹೆಸರನ್ನ ಸಂಜಯ್ ಗಾಂಧಿಯಾಗಿ ಬದಲಾಯಿಸಿ ಹೊಸ ಪಾಸ್ಪೋರ್ಟ್ ಅನ್ನು ಸೃಷ್ಟಿಸಿ ಭಾರತಕ್ಕೆ ಕರೆತಂದು ಬಿಡ್ತಾರೆ ಕೆ ರಾವ್ ಅವರು ಬರೆದಿರುವ ದ ನೆಹರು ಡೈನಾಸ್ಟ್ ಪ್ರಕಾರ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿ ಅವರ ಸಂತಾನ ಅಲ್ಲ ಎಂದು ಹಾಗೂ ಇಂದಿರಾ ಗಾಂಧಿ ಮತ್ತು ನ ಸೀನಿಯರ್ ಲೀಡರ್ ಆಗಿರುವ ಮೊಹಮ್ಮದ್ ಯುನೋಸ್ ಅವರ ಸಂತಾನ ಎಂದು ಹೇಳಿದ್ದಾರೆ ಹಾಗೆ ಮೊಹಮ್ಮದ್ ಯುನೋಸ್ ಬರೆದಿರುವ ಪರ್ಸನ್ಸ್ ಫ್ಯಾಷನ್ ಅಂಡ್ ಪಾಲಿಟಿಕ್ಸ್ ಪುಸ್ತಕದಲ್ಲಿ ಸಂಜಯ್ ಗಾಂಧಿ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಬೆಳೆದಿದ್ದಾನೆ ಎಂದು ಸುನ್ನತಿಯನ್ನು ಕೂಡ ಮಾಡಿಸಿಕೊಂಡಿದ್ದಾನೆ ಎಂದು ಹೇಳಿದ್ದಾರೆ ಸಂಜಯ್ ಗಾಂಧಿ ಆಗಿನ ಮಾಡೆಲ್ ಮತ್ತು ಆರ್ಮಿ ಆಫೀಸರ್ ಟರ್ಲಾಕೆಟ್ ಸಿಂಗ್ ಆನಂದ್ ಅವರ ಮಗಳಾಗಿರುವ ಮೇನಕಾ ಗಾಂಧಿಯನ್ನ ಪ್ರೀತಿಸ್ತಾರೆ ಇವರ ಮದುವೆಗೆ ಮೊಹಮ್ಮದ್ ಯೂನೂಸ್ ಒಪ್ಪಿಕೊಳ್ಳೋದಿಲ್ಲ ಯಾಕಂದ್ರೆ ಆತ ಸಂಜಯ್ ಗಾಂಧಿಗೋಸ್ಕರ ಆಲ್ರೆಡಿ ಒಬ್ಬ ಮುಸ್ಲಿಂ ಯುವತಿಯನ್ನ ನೋಡಿರ್ತಾರೆ ಮೇನಕ ಅಂದ್ರೆ ಇಂದ್ರ ಸಭೆಯಲ್ಲಿ ಮಾಡುವ ಡ್ಯಾನ್ಸರ್ ಹೆಸರಾಗಿರೋದ್ರಿಂದ ಆ ಹೆಸರು ಇಂದಿರಾ ಗಾಂಧಿಗೆ ಇಷ್ಟ ಇರುವುದಿಲ್ಲ ಆದ್ರೂ ಕೂಡ ಇವರಿಬ್ಬರ ವಿವಾಹವನ್ನ ಸಂಜಯ್ ಗಾಂಧಿಯ ಬಲವಂತದಿಂದ ಮೊಹಮ್ಮದ್ ಯೂನೂಸ್ ಅವರು ತಮ್ಮ ಮನೆಯ ಹತ್ರ ನಡೆಸ್ತಾರೆ ಆದ್ರೆ ಮದುವೆಯಾದ ಆರು ವರ್ಷಗಳ ನಂತರ ಸಂಜಯ್ ಗಾಂಧಿ ಒಂದು ಪ್ಲೇನ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗ್ತಾರೆ ಸಂಜಯ್ ಗಾಂಧಿಗೆ ತನ್ನ ಅಸಲಿ ಹೆಸರು ಮತ್ತು ದೇಶಕ್ಕೆ ಗೊತ್ತಿರದ ಇಂದಿರಾ ಗಾಂಧಿಯ ಸೀಕ್ರೆಟ್ ಗೊತ್ತಿರೋದ್ರಿಂದ ಆತ ಇಂದಿರಾ ಗಾಂಧಿಯನ್ನ ಬ್ಲಾಕ್ ಮೇಲ್ ಮಾಡಿ ಬೆದರಿಸ್ತಾ ಇದ್ದ ಈ ಕಾರಣದಿಂದಲೇ ಇಂದಿರಾ ಗಾಂಧಿ ಸಂಜಯ್ ಗಾಂಧಿಯನ್ನ ಸಾಯಿಸ್ತಾಳೆ ಎಂದು ಆತ ಸತ್ತು ಹೋದ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ನಡೆಯದ ಹಾಗೆ ನೋಡಿಕೊಂಡಿದ್ದಾಳೆ ಎಂದು ಕೆಲವು ಕಾನ್ಸ್ಪೆರೆಸಿ ತೇರಿಗಳಿವೆ ಮೇನಕ ಗಾಂಧಿ ಅವರು ನನ್ನ ಗಂಡ ಸತ್ತು ಹೋದ ನಂತರ ಇಂದಿರಾ ಗಾಂಧಿ ಅವರು ಯಾವತ್ತೂ ಕೂಡ ನನ್ನನ್ನ ಮನೆಯ ಸುಸಿಯಾಗಿ ಗುರುತಿಸಲಿಲ್ಲ ಅದಕ್ಕಾಗಿಯೇ ದೂರ ಬದುಕ್ತಾ ಇದ್ದೇನೆ ಎಂದು ಹೇಳಿದ್ದಾರೆ ಮೇನಕ ಗಾಂಧಿ ಮತ್ತು ಆಕೆಯ ಮಗನಾದ ವರುಣ್ ಗಾಂಧಿ ಪ್ರಸ್ತುತ ಬಿಜೆಪಿ ಪಾರ್ಟಿಯ ಸೊ ನೋಡಿದ್ರಲ್ಲ ನೆಹರು ಕುಟುಂಬದ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಈ ಕೆಲವು ಸತ್ಯಗಳನ್ನ ನಾವು ಕೊಟ್ಟ ಈ ಮಾಹಿತಿ ನಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂಜೆ ಹಂಚಿಕೊಳ್ಳಲು ಉತ್ಸುಕರಾಗ್ತೇವೆ ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ ಅದನ್ನು ನೋಡಿ ಪ್ರೋತ್ಸಾಹಿಸಿ ಧನ್ಯವಾದ